ಉದ್ದವ್ ಠಾಕ್ರೆ ಪರವಾಗಿ, ಶರದ್ ಪವಾರ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ರಲ್ಲ ಎಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದಾರೆ. ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ನಮ್ಮಲ್ಲಿ ಯಾವ್ದು ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಾಗ್ತದೆ. ಏಕನಾಥ್ ಶಿಂದೆ ಅವರು ಒಂದ್ ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರಲ್ಲ. ಎಲ್ಲಾ ಎನ್ಸಿಪಿ ದಿಂದ ಹೋದವರು, ಶಿವಸೇನೆದಿಂದ ಹೋದವರು, ಈಗ ಎಲ್ಲರೂ ಉದ್ದವ್ ಠಾಕ್ರೆ ನೆನೆಸ್ತಾ ಇದಾರೆ, ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದಾರೆ. ಪಶ್ಚಾತ್ತಾಪ ಪಡ್ತಾ ಇದಾರೆ, ಮುಂದೆ ನಮ್ ದಾರಿ ಹೆಂಗಪ್ಪ, ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದಾರೆ. ಮಹಾರಾಷ್ಟ್ರಕ್ಕೆ ನಮ್ ನೇಬರಿಂಗ್ ಇಲ್ಲ, ಇನ್ನೂ ಸ್ವಲ್ಪ ಒಂದು ಅಭ್ಯರ್ಥಿ ಇದೆ ಅಲ್ಲ ಸರ್ ರಾಜ್ಯದಲ್ಲಿ. ಏನು ಈಗ ಬರೀ ಏನು ಲೋಕಸಭಾ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಗೆಲ್ಸ್ಕೊಂಡ್ಬರ್ಲಿ ಅಂತಂದ್ರೆ ರಾಜೀನಾಮೆ ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಅಂತ ಯಾವ್ದು ಕೂಡ ಡಿಸ್ಕಷನ್ ಆಗಿಲ್ಲ, ಅಂತ ಯಾವ್ದು ಕೂಡ ಆಗಿಲ್ಲ. ಆದ್ರೆ ನೈತಿಕವಾಗಿ ಒಂದು ಸಹ ಎಲ್ಲರೂ ಪ್ರಯತ್ನ ಮಾಡುವಂತಿರ್ತದೆ. ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ, ಈಗ ಪಾಪ ಅಲ್ಲಿ ಇವತ್ತು ಬಹಳ ನಮಗೆ ಕಷ್ಟಕರವಾದಂತ ಪರಿಸ್ಥಿತಿ ಇರ್ತದೆ. ಅಲ್ಲಿ ಫೈಟ್ ಮಾಡುವಂತ ಒಂದು ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತದೆ. ಹೀಗಾಗಿ ಅಂತವ್ ಯಾವ್ದು ಇಲ್ಲ. ಅದಾಗಿ ಕೂಡ ನಾವು 20ಕ್ಕಿಂತ ಜಾಸ್ತಿ ಸಿಕ್ತಿರ್ತೀವಿ. ಏಕನಾಥ್ ಶಿಂದೆ ಬಣ್ಣ ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಪ್ಪ. ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವರು ಶಿವಸೇನೆ ನಿರ್ಣಯ ಮಾಡ್ತದೆ, ಅಜಿತ್ ಪವಾರ್ ಅವರ ಎನ್ಸಿಪಿ ನಿರ್ಣಯ ಮಾಡ್ತದೆ, ಎಲ್ಲರೂ ಮತ್ತೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಕೂಡ ಹೋಗ್ತಾರೆ. ಬರ್ದಿಟ್ಕೊಂಡ್ಬಿಡಿ ರೈಟಿಂಗ್ ಆನ್ ದ ವಾಲ್. ಸರ್ ರಾಜ್ಯಕ್ಕೆ ಬರ್ತಾರಂತ ಸರ್, ರಾಜ್ಯ ಬಿಜೆಪಿ ನಾಯಕರ ಅವರ ಸರ್ಕಾರ ಬೀಳಿಸೋ ವಿಚಾರವಾಗಿ ಬನ್ನಿ ಅಂತ ಬರ್ಲಂತೇಳಿ ಯಾರ್ಯಾರು ಕರ್ಕೊಂಡ್ಬರ್ತೀರ ಕರ್ಕೊಂಡ್ಬರಿ ಅಂತೇಳಿ.